ಬೆಂಗಳೂರು ಗ್ರಾಮಾಂತರದಿಂದ ಯಾವ ಪಕ್ಷದವರು ಎಂಪಿ ಆದ್ರೆ ಉತ್ತಮ ಅನ್ಸುತ್ತೆ ಸರ್? ಡಿ ಕೆ ಸುರೇಶ್ ಆದ್ರೆ ಉತ್ತಮ. ಡಿ ಕೆ ಅವ್ರ ಗೆಲ್ಲಕ್ಕೆ ಕಷ್ಟಕರವಾದ ಡಿ ಕೆ ಸುರೇಶ್ ಅವರು ಗೆಲ್ಲಬೇಕು. ಸಿಪಿ ಯೋಗೇಶ್ವರ್ ಅವರು ಕಣಕ್ಕೆ ಇಳಿತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಈಗ ಅವರಲ್ಲ ಯಡಿಯೂರಪ್ಪರೇ ಕ್ಯಾಂಡಿಡೇಟ್ ಆಗ್ಲಿ, ಇಲ್ಲಿ ನಮ್ಗೆ ಬಹಳ ಸಂತೋಷ. ರಾಜ್ಯದಲ್ಲಿ ಮೈತ್ರಿ ವರ್ಕೌಟ್ ಆಗ್ತಿಲ್ಲ, ಯಾವುದೇ ಕಾರಣದಿಂದ ವರ್ಕೌಟ್ ಆಗೋದಿಲ್ಲ, ಸುಮ್ನೆ ಅವರೊಂದು ಭ್ರಮೆ ಅಷ್ಟೇನೆ. ಮಾಗಡಿ ಅಭಿವೃದ್ಧಿ ಆಗಿದ್ಯಾ ಹೇಗೆ ಸರ್? ಮಾಗಡಿ ಅಭಿವೃದ್ಧಿ ಆಗಿದೆ. ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರದಲ್ಲಿದೆ, ಹೇಗೆ ಆಡಳಿತ ನಡೆಸ್ತಾ ಇದೆ? ಅದನ್ನ ನಾವ್ ಇವಾಗ ಹೇಳಕ್ಕಲ್ಲ, ನಿಮ್ಗೂ ಅರ್ಥ ಆಗ್ಬೋದು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಈ ರಾಷ್ಟ್ರಕ್ಕೆ ಅವನು ಪ್ರೈಮ್ ಮಿನಿಸ್ಟರ್ ಆಗುವ ಕ್ವಾಲಿಟಿ ಇದರ ಅವರು ಅಂತ ನನ್ಗೆ ಅನ್ಸುತ್ತೆ. ರಾಹುಲ್ ಗಾಂಧಿ ನಮ್ಮ ನಾಯಕ, ಒಬ್ಬ ಪ್ರಬುದ್ಧ ರಾಜಕಾರಣಿ. ಗ್ಯಾರಂಟಿಗಳು ಒಳ್ಳೇದ ಕೆಟ್ಟದ ಹೇಗೆ ಸರ್? ಎಲ್ಲಿ ಯಾರಕ್ ತಲುಪ್ತಾ ಇಲ್ಲ? 15 ಲಕ್ಷ ನಮ್ಮ ಅಕೌಂಟ್ ಹಾಕ್ತೀನಿದ್ರು, ನಮ್ಮ ಅಕೌಂಟ್ ಅಲ್ಲಿ 0% ಇಲ್ಲ. ಎಲ್ಲೋಯ್ತು? ಹಿಂದೂಗಳು ಹೆಸರು ಹೇಳ್ಕೊಂಡು ಓಟ್ ತಗೊಳೋದು ಏನು ಧರ್ಮ ಅಲ್ಲ. ಸಿದ್ದರಾಮಯ್ಯ, ಆಂಜನೇಯ, ರಾಮ ಅಂತ ಯಾಕೆ ಕಂಡವ್ರೆ? ಹಿಂದೂಗಳ ದೇವಸ್ಥಾನನೇ ಕಟ್ಟೋ ಡೆವಲಪ್ಮೆಂಟ್ಸ್ ಅಂತ ಹೇಳೋದು ಅರ್ಥ ಏನಿದೆ? ಈ ರಾಮ ಮಂದಿರ ಖಂಡಿತ ಅದು ವರ್ಕೌಟ್ ಆಗಲ್ಲ. ಸರ್, ತಮ್ಮ ಹೆಸರು? ಆಂಜನಪ್ಪ. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಬೆಂಗಳೂರು ಗ್ರಾಮಾಂತರದಿಂದ ಯಾವ ಪಕ್ಷದವರು ಎಂಪಿ ಆದ್ರೆ ಉತ್ತಮ ಅನ್ಸುತ್ತೆ ಸರ್? ಡಿ ಕೆ ಸುರೇಶ್ ಆದ್ರೆ ಉತ್ತಮ ಅನ್ಸುತ್ತೆ. ಯಾಕೆ ಸರ್ ಡಿ ಕೆ ಸುರೇಶ್ ಆದ್ರೆ ಉತ್ತಮ ಅನ್ಸುತ್ತೆ? ಸಂಸತ್ನಲ್ಲಿ 22 ಜನ ಸದಸ್ಯರು ಇದ್ರು, ಒಬ್ಬನೇ ಒಬ್ಬ ವಾಯ್ಸ್ ಮಾಡಿದ್ರಲ್ಲ ಸುರೇಶ್ ಅವರು, ಅದಕ್ಕೋಸ್ಕರ ಅವರು ಧೈರ್ಯ ಇದೆ, ಕೆಲಸ ಮಾಡ್ತಾರೆ, ಜನಪರ ಕಾಳಜಿ ಇದೆ, ಅವ್ರಿಗೆ ಮಾಡಿದ್ರೆ ಅನುಕೂಲ ಇರುತ್ತೆ. ಬಟ್ ಬಿಜೆಪಿ ಅವ್ರು ಹೇಳ್ತಿದ್ದಾರೆ ಈ ಬಾರಿ ಡಿ ಕೆ ಸುರೇಶ್ ಅವ್ರನ್ನ ಹೇಗಾದ್ರೂ ಮಾಡಿ ಸೋಲಿಸ್ತೀವಿ ಅಂತ. ಸೊ ಜೊತೆಗೆ ನಾವು ಮೈತ್ರಿಯನ್ನ ಮಾಡ್ಕೊಂಡಿದೀವಿ, ಹಾಗಾಗಿ ಈ ಬಾರಿ ಅವರಿಗೆ ಸೋಲು ಕಟ್ಟಿಟ್ಟ ಬುದ್ಧಿ ಅಂತ. ಈಗಾಗಲೇ ಆಯ್ತಲ್ಲ, ಮೊನ್ನೆ ಎಲೆಕ್ಷನ್ ಆಯ್ತಲ್ಲ, 4 ಜನ ಇದರಲ್ಲಿ ರಾಜ್ಯಸಭಾ ಚುನಾವಣೆಗೆ ಅವ್ರ ಆಲೆ ಮಕ್ಕಳೇ ಮಲ್ಕೊಂಡ್ರಲ್ಲ, ಇನ್ನೆಲ್ಲ ಆಗ್ತಾರೆ ಅವರು. ಅಂದ್ರೆ ರಾಜ್ಯದಲ್ಲಿ ಮೈತ್ರಿ ವರ್ಕೌಟ್ ಆಗ್ತಿಲ್ಲ, ಯಾವುದೇ ಕಾರಣದಿಂದ ವರ್ಕೌಟ್ ಆಗೋದಿಲ್ಲ, ಸುಮ್ಮನೆ ಅವರೊಂದು ಭ್ರಮೆ ಅಷ್ಟೇನೆ, ಭ್ರಮೆಗೋಸ್ಕರ ಅವರು ಸಾಧ್ಯವಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಓಕೆ, ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಇಂದ ಸಿಪಿ ಯೋಗೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಸೊ ಅವರು ಪ್ರಬಲವಾದಂತಹ ಪ್ರತಿಸ್ಪರ್ಧಿ ಅನ್ಸ್ತಾರಾ ಡಿ ಕೆ ಸುರೇಶ್ ಅವ್ರಿಗೆ? ಏನು ಅಂತ ಪ್ರತಿಸ್ಪರ್ಧಿ ಯಾರು ಕಾಣಲ್ಲ, ಸುರೇಶ್ ಅವರೇ ಸುರೇಶನೇ ಅವರು, ಏನು ಯೋಗೇಶ್ವರ್ ಏನು ಕಾಣೋದಿಲ್ಲ. ಅವ್ರು ಏನು ಫಿಲಮ್ ಫೀಲ್ಡ್ನಲ್ಲಿ ಅಲ್ಲಿ ಇಲ್ಲಿ ಕಮರ್ಷಿಯಲ್ ಇದು ಮಾಡ್ತಾರೆ ಅಷ್ಟೇ, ಅದು ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲ್ಲ. ಸರ್, ಈಗ ಮಾಗಡಿ ಅಭಿವೃದ್ಧಿ ಆಗಿದೆಯಾ ಹೇಗೆ ಸರ್? ಮಾಗಡಿ ಅಭಿವೃದ್ಧಿ ಆಗಿದೆ, ಆಗಿಲ್ಲ ಅಂತ ಹೇಳಲ್ಲ, ಆಗಿದೆ, ಇನ್ನೂ ಸ್ವಲ್ಪ ಆಗಬೇಕು. ಎಸ್ ಸಿ ಬಾಲಕೃಷ್ಣ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ, ಅವ್ರು 4 ಸಾರಿ MLA ಆಗಿದ್ರು, ಮತ್ತೊಂದು ಸಾರಿ ಆಗಿದ್ದಾರೆ, ಹಾಗಾಗಿ ಕೆಲಸ ಮಾಡಿದ್ದಾರೆ, ಕೆಲಸ ಮಾಡ್ತಾನೋ ಅವರೇ, ಜನಪರ ಕಾಳಜಿ ಕೆಲಸ ಮಾಡ್ತಾ ಇದ್ದಾರೆ, ಇಸ್ಗೆ ಏನೋ ಒಂದು ರೀತಿ ಮೋಟಿವೇಟ್ ಮಾಡ್ತಾರೆ. ಈಗ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ JDS ಮೈತ್ರಿ ಮಾಡ್ಕೊಂಡಿದ್ಯಲ್ಲ, ಮೈತ್ರಿ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಅದು ಯಾವುದು ವರ್ಕೌಟ್ ಆಗೋದಿಲ್ಲ, ಮೈತ್ರಿ ಬಗ್ಗೆ ಯಾವುದೂ ಇದೆ. ಹಿಂದೆ ಕುಮಾರಸ್ವಾಮಿ ಅವರು ಯಾವುದೇ ಒಂದು ಸಿದ್ಧಾಂತ ಇಟ್ಕೊಂಡು ಅವರು ರಾಜಕೀಯ ಮಾಡಲ್ಲ, ಸ್ವಂತಕ್ಕೋಸ್ಕರ ಅವ್ರು ಮಾಡಕ್ಕೆ ಹೋಗ್ತಾರೆ ಫೇಲ್ ಆಗ್ತಾರೆ ಅಷ್ಟೇ, ಸ್ವಾರ್ಥಕ್ಕೋಸ್ಕರ ಮಾಡ್ತಾರೆ, ತನ್ನ ಮಕ್ಕಳನ್ನ ಮುಂತರಬೇಕು, ಕುಟುಂಬ ತರಬೇಕು ಅನ್ನೋದು ಮಾಡ್ತಾರೆ. ಮೋದಿಯವರು ಕೂಡ ಅದೇ ಮಾಡ್ತಾವ್ರಿ. ಇವತ್ತು ಏನು ಮೋದಿಯವರು ಏನು ಹೇಳ್ತಾರೆ ಅಂದರೆ, ಅವ್ರು ಹೇಳ್ತಾರೆ, ಮೋದಿಯವರು ಹೇಳ್ತಾರೆ, ಒಂದು ಕುಟುಂಬಕ್ಕೆ ನಾವು ಕೊಡೋಣ ಅಂತ. ಏನು ಸರ್ ಏನು ಹೇಳಿ? ನಾನು ಹೇಳಲ್ಲ, ಅವರು ಕೇಳಿ, ಇಲ್ಲ ಅವ್ರಿಗೆ ಉತ್ತರ ಕೊಟ್ಟೆ ಅಷ್ಟೇ. ಇಲ್ಲ ಅವ್ರಿಗೆ ಹೇಳದೆ ಪಾಪ ಗೊತ್ತಿಲ್ಲದೆಲ್ಲ ಮಾತಾಡ್ತಾರೆ. JDS ಅವ್ರು ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ ಅಂತ. ಕುಟುಂಬ ರಾಜಕಾರಣದ ಬಗ್ಗೆ ಕಾಂಗ್ರೆಸ್ ನೈತಿಕವಾಗಿ ಯಾರೋ ದೇವೇಗೌಡರು ಇದು ಯಡಿಯೂರಪ್ಪ ಮಕ್ಕಳು ಕೊಟ್ಟವನೆ ಅಂತ ಹೇಳೋಕ್ಕೆ ಬರಲ್ಲ. ಪ್ರಪ್ರಥಮವಾಗಿ ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮ ಭಾರತದಲ್ಲಿ ಕುಟುಂಬ ರಾಜಕಾರಣ ಏನಾದ್ರು ಶುರುವಾಯಿತು ಅಂದರೆ ನೆಹರು ಫ್ಯಾಮಿಲಿಯಿಂದಲೇ. ಇಂದಿರಾ ಗಾಂಧಿ, ಅವಳ ಮಗ ರಾಹುಲ್ ಗಾಂಧಿ, ಸಂಜಯ್ ಗಾಂಧಿನ 1977 ಮಕ್ಕಳೇ ಮಲಗಿಸಿದ ಜನನೂ ಇದ್ದರು, ಇಂದಿರಾ ಗಾಂಧಿ ಅವಳನ್ನೂ ಸೇರಿ ಏನೋ ದುರಂತ. ಇವ್ರು ಕಿತ್ತಾಡ್ತಿಂದ ಮತ್ತೆ ಇಂದಿರಾ ಗಾಂಧಿಗೆ ಲೆಕ್ಕ ಆಯ್ತಾ ಬಿಟ್ಟರೆ, ಇಷ್ಟೆಲ್ಲ ಇರುವಾಗ ಕುಟುಂಬ ರಾಜಕಾರಣ ಅಂತ ಹೇಳಿದಾಗ ನನ್ನ ಕೋಪ ಬಂತು. ಪ್ರಪ್ರಥಮವಾಗಿ ಆಲ್ ಓವರ್ ಇಂಡಿಯಾದಲ್ಲಿ ಕುಟುಂಬ ರಾಜಕಾರಣ ಕಮೆಂಟ್ಸ್ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ. JDS ಅಲ್ಲಿ ಹಾಗಾದ್ರೆ ಇದೆಯಾ ಇಲ್ಲ? ಅವರು JDS ಅಲ್ಲಿ ಇವತ್ತು ಇದು JDS ಅಲ್ಲೂ ಇರ್ಬೋದು, ಇಂಡಿಯಾದಲ್ಲಿ ಅದು ಕೊರತು ಅಂತ ನಾವು ಯಾವುದೇ ಒಂದು ಪಾರ್ಟಿನೂ ಪಾರ್ಟೀಸ್ ಅದೇನೆ. ಇವತ್ತು BJP ನಮ್ಮ ಯಾಕಂದ್ರೆ ಶಕ್ತಿ ಇದ್ರು, ಇವರೇನು ನಾಮಿನೇಷನ್ ನಾಮಿನೇಟೆಡ್ MLA ಮಾಡ್ಕೋತಿಲ್ವಲ್ಲ, ದೇವೇಗೌಡರು ಇರ್ಬೋದು, ಇಲ್ಲ ಕಾಂಗ್ರೆಸ್ನಲ್ಲೇ ರಾಹುಲ್ ಗಾಂಧಿ ಅಲ್ಲೆಲ್ಲ ಹೋದ್ರು ಗೆದ್ದರು, ಉತ್ತರ ಪ್ರದೇಶ ಮುಗಿಸ್ತಾರೆ ಅಂದರು, ಅಲ್ಲೋದ್ರು, ಅವ್ರಿಗಾರ್ಗು 15 ಲಕ್ಷ ನಮ್ಮಿಂದ ಕೊಡಿಸಿದ್ರು.
ಆನೆ ತೋಳು ಸತ್ತೋದ ಅಂತ ವಯನಾಡ್ಗೆ ಕೇಳೋದ್ರು ನಮ್ಮಿಂದ ಕೊಡಿಸಿದ್ರು. ಇಂಥದ್ದೆಲ್ಲ ದುರಂತ ಇಕ್ಕೊಂಡು ಇವ್ರು ಕಾಂಗ್ರೆಸ್ ಬಗ್ಗೆ ಇಷ್ಟೊಂದು ಗುಡ್ ಒಪಿನಿಯನ್ ಕೊಡ್ತಾರೆ ಅಂದ್ರೆ ವೋಟರ್ಸ್ ಆಗಿ ಮತ್ತೆ ನಾನು ಒಬ್ಬ ವೋಟರ್ ಅಭಿಪ್ರಾಯ ಎಲ್ಲರ ಅಭಿಪ್ರಾಯವನ್ನ ಕೂಡ ಹೇಳ್ಬೇಕು. ನೀವು ನಿಮ್ಮ ಅಭಿಪ್ರಾಯ ಹೇಳ್ಬೋದು, ಅವ್ರ ಅವರ ಅಭಿಪ್ರಾಯ ಹೇಳ್ಬೋದು, ನೀವು ಅದನ್ನ ತಪ್ಪು ಅಂತ ಹೇಳಕ್ ಆಗಲ್ಲ ಸರ್. ಅವ್ರವ್ರದ್ದು ಅವ್ರವ್ರದಾದಂತಹ ವೈಯಕ್ತಿಕ ಅಭಿಪ್ರಾಯ ಇರುತ್ತೆ. ಆದ್ರಿಂದ ನಾನೀಗ ಇಲ್ಲಿ ರಾಜಕೀಯದ ಬಗ್ಗೆ ಮಾತಾಡಲ್ಲ. ಸುರೇಶ್ ಒಬ್ಬ ಎಂ ಪಿ ಆಗೋದ್ರು, ಕಳೆದ ಬಾರಿ ಜೆ ಡಿ ಎಸ್ ಓಟು ಪ್ರಬಲವಾಗಿ ಸುರೇಶ್ ಕೊಟ್ಟಿದ್ದಾಗಲೇ ಕಳೆದ ಬಾರಿನೇ ಎಲ್ಲೋ ಸೋಲ್ತಿದ್ರು ಬಿ ಜೆ ಪಿ ಓಟು. ಇಲ್ಲಿ ಮೂರು ಕಾನ್ಸ್ಟಿಟ್ಯೂನ್ಸಿ, ನಾನು ಯಾವುದ್ರ ಮೇಲೆ ಹೇಳ್ತೀನಿ ಅಂದರೆ ಒಂದು ಪಕ್ಷ ವಹಿಸ್ಕೊಂಡು ಹೇಳ್ತಾ ಇಲ್ಲ, ಮೂರು ಕ್ಷೇತ್ರದಲ್ಲಿ ಪ್ರಬಲವಾದ ಬಿ ಜೆ ಪಿ ಶಕ್ತಿ ಇದೆ. ನಮ್ಮ ಈಕ್ವಲ್ ಏನು ಐದು ಕಾನ್ಸ್ಟಿಟ್ಯೂನ್ಸಿ ಇದೆ ಅದಕ್ಕೆ ಈಕ್ವಲ್ ಓಟು ಆ ಮೂರು ಬಿ ಜೆ ಪಿ ಪ್ರಬಲ ಇರೋತಾವಿದೆ. ಈಸಿಯಾಗಿ ಇವ್ರಿಗೆ ಕಳೆದ ಬಾರಿ ಗೆದ್ದಿರಬೇಕಾದ್ರೆ ನಮ್ಮ ಜೆ ಡಿ ಎಸ್ ಓಟ್ ಕ್ರಾಸ್, ಅದಕ್ಕೆ ಅವರಿಗೆ ಡಿ ಕೆ ಸುಕುಪ್ ಜೆ ಡಿ ಎಸ್ ಕ್ರಾಸ್ ಮಾಡದೆ ಹೋಗಿದ್ರೆ ಕಳೆದ ಬಾರಿನೇ ಅವ್ರ ಮನೇಲಿ ಇರ್ತಿದ್ರು. ಅಂದ್ರೆ ನೀವ್ ಹೇಳ್ತಾ ಇದ್ದೀರಾ ಮೈತ್ರಿ ವರ್ಕ್ಔಟ್ ಆಗುತ್ತೆ ಬಿಜೆಪಿ, ಅದರಲ್ಲೂ ಕಾಂಗ್ರೆಸ್ಗೆ ಜೆ ಡಿ ಎಸ್ ನವರು ಹೋಗ್ತಿರ್ಲಿಲ್ಲ, ಜೆ ಡಿ ಎಸ್ ಕಾಂಗ್ರೆಸ್ ಹೋಗ್ತಿರ್ಲಿಲ್ಲ. ಏನು ಕಾಂಗ್ರೆಸ್ ವಿರೋಧಿ ಬ್ರೈನ್ ಏನಿದೆ ಆ ಜೆ ಡಿ ಎಸ್ ನಲ್ಲೂ ಕಾಂಗ್ರೆಸ್ ವಿರೋಧಿ ಮೆಂಟಾಲಿಟಿನೇ ಬಿಜೆಪಿವರೆಗೂ ಕಾಂಗ್ರೆಸ್ ವಿಂಟಾ. ಈಗ ಮೈತ್ರಿ ಬಗ್ಗೆ ಕಾರ್ಯಕರ್ತರಿಗೆ ಅಸಮಾಧಾನ ಇದೆಯಲ್ಲ, ದಟ್ ಈಸ್ ರಾಂಗ್. ಐದತ್ತು ಪರ್ಸೆಂಟ್ ಇರ್ತದೆ ರಾಜಕೀಯ ಅವಲ್ಲ, ನಿಮ್ಗೆ ತುಂಬ ಜನ ನೀವು ಮಾತಾಡಿಸ್ಕೇಳಿರೋರು ಕಾಂಗ್ರೆಸ್ ವೋಟರ್ಸ್ ಇರ್ಬೋದು. ಕಾಂಗ್ರೆಸ್ ಜೆ ಡಿ ಎಸ್ನವ್ರು ಇರಲಿ, ಒಂದು 10% ಇದ್ದೇ ಇರ್ತದೆ ವೈಯಕ್ತಿಕ ಅಲ್ಲಿ ಲೋಕಲ್ ರಾಜಕೀಯದಲ್ಲಿ ತಾಲೂಕು ಲೆವೆಲಲ್ಲಿ ಅವರವ್ರಿಗೆ ಸ್ಟ್ರಗಲ್ ಇರ್ತದೆ ಎಲ್ಲ, ಅಂದರೆ ಮತದಾರನ ಲೆವೆಲ್ ಇಲ್ಲ. ಒಬ್ಬ ವರ್ಕರ್ ಲೆವೆಲಲ್ಲಿ ಕಾರ್ಯಕರ್ತರ ಲೆವೆಲಲ್ಲಿ ಸಪೋಸ್ ಅಪೋಸ್ ಮಾಡಿದ್ರು ಇವೆರಡೂ ಪಾರ್ಟಿನಲ್ಲಿ, ಸಾಮಾನ್ಯ ಮತದಾರನ ಲೆವೆಲಲ್ಲಿ ಇದು ವರ್ಕ್ ಆಯ್ತಿಲ್ಲ. ಓಕೆ, ಹಾಗಾದ್ರೆ ಬೆಂಗಳೂರು ರೂರಲ್ ಇಂದ ಯಾರು ಎಂ ಪಿ ಆಗ್ತಾರೆ ಈ ಬಾರಿ? ಹಾಗಾದ್ರೆ ನನಗನ್ಸೋ ಪ್ರಕಾರ ನಾವೇನು ಅಣ್ಣ ಇವ್ರನ್ನ ಡಿ ಕೆ ಅವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ತಿಲ್ಲ ರಾಜಕೀಯದಲ್ಲಿ, ಯಾಕಂದ್ರೆ ಬೇರೆ ಥರ ಅಸ್ತ್ರಗಳಿದಾವೆ ಅವ್ರ ಹತ್ರ. ಇವತ್ತೇನೋ ಒಬ್ಬನ ಕಮಿಟ್ ಮಾಡೋದು, ಮತದಾರನ ಏನೇನೋ ಆಸೆ ಮೀಸಕ್ಕೆ ಅವ್ರ ಹತ್ರ ಶಕ್ತಿ ಇರೋದ್ರಿಂದ ಅವ್ರನ್ನ ರಾಜಕೀಯವಾಗಿ ಅದೂ 1% ರಾಜಕೀಯದಲ್ಲಿ ವರ್ಕ್ ಆಗೋದ್ರಿಂದ ಅಂಡರ್ಸ್ಟಿಮೇಟ್ ಮಾಡಿ ಏನು ಮಾತಾಡ್ತಿಲ್ಲ. ಬಟ್ ಇಲ್ಲಿ ಈ ಸಲ ಡಿ ಕೆ ಅವ್ರಿಗೆ ಎಲ್ಲಕ್ಕೆ ಕಷ್ಟಕರ ವಾತಾವರಣ 100%. ಆಪೋಸಿಟ್ ಈಗ ಸಿಪಿ ಯೋಗೇಶ್ವರ್ ಅವರ, ಸಿಪಿ ಯೋಗೇಶ್ವರ್ ಇರ್ಬೋದು, ಮಂಜುನಾಥ್ ಇರ್ಬೋದು, ಸರ್ ಹಿಂದೆ ಸರಿದಿದ್ದಾರೆ ಅನ್ನೋದು ಅಲ್ಲ, ಇರ್ಲಿ ಯಾರ ಇರ್ಬೋದು, ಇವನ್ ಕಳೆದ ಬಾರಿ ಸೋತ್ರಲ್ಲ ನಮ್ಮಲ್ಲಿ. ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ ಬಿಜೆಪಿಗೆ ಎಲ್ಲೋ ಒಂದು ಮೋದಿ ಅನ್ನೋ ಒಂದು ಕ್ರಿಯೇಷನ್ ರಾಜಕೀಯ ಕ್ರಿಯೇಟ್ ಆಯ್ತದೆ. ಕಳೆದ ಬಾರಿ ಎಮ್ ಎಲ್ ಎನಲ್ಲಿ 4,000-5,000 ಬಿಜೆಪಿ ಕ್ಯಾಂಡಿಡೇಟ್ಗೆ ಈ ಕ್ಷೇತ್ರದಲ್ಲಿ ಮತ ಬಟ್ ಅದೇ ಪಾರ್ಲಿಮೆಂಟ್ ಬಂದಾಗ ಅವರೇನು ಡಿ ಕೆ ಸುರೇಶ್ 500 ರೂಪಾಯಿ ನನಗೆ ನಾವು ಜೆ ಡಿ ಎಸ್ ಆ್ಯಂಡ್ ಕಾಂಗ್ರೆಸ್ಸು ಇವ್ರಿಗೆ ಮತದಾರರಿಗೆ ಇಬ್ಬರಿಗೂ ಹಂಚು ಇದ್ದರು. ಕಳೆದ ಬಾರಿನೂ 500 ರೂಪಾಯಿ ಫರ್ ಓಟು ಕೊಟ್ಟಿದ್ದಾರೆ, ಕೊಟ್ಟರು ಈ ಕ್ಷೇತ್ರ ಬರೀ 4,000 ಬಿಜೆಪಿ ಎಮ್ ಎಲ್ ಎ ಕ್ಯಾಂಡಿಡೇಟ್ಗಿದ್ದಂಥದ್ದು 60,000 ಆಯ್ತು ಇದು ಮತ ಯಾವುದು ನಮ್ಮ ಮಾಗಡಿನೇ. ಅದರಿಂದ ನನಗೆಲ್ಲೋ ಅನಿಸೋದು ಈ ಅದರಲ್ಲೂ ಈ ಸಲ ಯೂತ್ಸು ಇವರೆಲ್ಲ ನೋಡಿದ್ರೆ ಎಲ್ಲೋ ಮೋದಿ ಪರ ಅವರ ಒಂದು ಕೂಗೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಡಿ ಕೆ ಸುರೇಶ್ ಅವರಿಗೆ ಹಿನ್ನಡೆ ಆಗ್ಬೋದೇನೋ. ಯಾಕಂದ್ರೆ ನಾನು ಅಂಡರ್ಸ್ಟ್ಯಾಂಡ್ಮೆಂಟ್ ಅಂತೂ ಮಾಡ್ತಿಲ್ಲ ಅವ್ರನ್ನ, ರಾಜಕೀಯದಲ್ಲಿ ಪ್ರಬಲ ಫೈಟ್ರೆ. ಆದರೂ ರಾಜಕೀಯದಲ್ಲಿ ಇಂದಿರಾ ಗಾಂಧಿ ಸೋತಿರೋದು ನೋಡಿದ್ದೀವಿ, ಅವ್ರ ಮಗ ಪಕ್ಕದಲ್ಲೇ ಸಂಜಯ್ ಗಾಂಧಿ ಸೋತಿರೋದು ನೋಡಿದ್ವಿ. ರಾಜಕೀಯದಲ್ಲಿ ಏನೇನು ಬೇಕಾದ್ರು ನಡೀತಾರೆ. ಅದರಿಂದ ಇವ್ರು ನಾವೇ ದೀರ್ರು ಅಂತ ಯಾರು ರಾಜಕೀಯದಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಇದು ವಾಜಪೇಯಿ ಅಂತವರು ಸೋತಿರೋದು ರಾಜಕೀಯದಲ್ಲಿ ನೋಡಿದ್ರು, ಇಂದಿರಾ ಗಾಂಧಿ ಅಂತ ರಾಜಕೀಯದಲ್ಲಿ ಏನೇನೋ ಮಾಡ್ತಿದ್ದು ಅಂತವ್ರು, ಅದು ದೇಶಕ್ಕೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ಅಪೋಸಿಷನ್ ಪಾರ್ಟಿಯವ್ರನ್ನೆಲ್ಲ ಅವಳ ವಿರೋಧಿಗಳನ್ನೆಲ್ಲ ಜೈಲಲ್ಲಿಕ್ಕಿ ಆ ಸಂದರ್ಭದಲ್ಲಿ ಎಲೆಕ್ಷನ್ ನಡೆಸಿ ಅವಳು ಒಂದು ಅವತ್ತಿನ ಮತದಲ್ಲಿ 1.5 ಲಕ್ಷ ಓಟ್ನಲ್ಲಿ ಸೋತಿರೋದ್ರ ಪಕ್ಕದಲ್ಲಿ ಸಂಜಯ್ ಗಾಂಧಿ ಸೋತಿರೋದನ್ನ ರಾಜಕೀಯದಲ್ಲಿ ನೋಡಿರೋದ್ರಿಂದ ಏನು ಇವರು ಇಷ್ಟು ಪ್ರಬಲ ಅಭ್ಯರ್ಥಿನೇ ಆಗ್ಬಿಟ್ರು ಇವ್ರಿಗೆ ಸೋಲಿಲ್ಲ ಅಂತ ಹೇಳಲ್ಲ ನಾವು ರಾಜಕೀಯದಲ್ಲಿ. ಓಕೆ, ಈಗ ಸ್ಟೇಟಲ್ಲಿ 28 ಲೋಕಸಭಾ ಕ್ಷೇತ್ರ ಇದೆ, ಮೈತ್ರಿ ಅವರು ಎಷ್ಟು ವಿನ್ ಆಗ್ಬೋದು, ಕಾಂಗ್ರೆಸ್ ಪ್ರಕಾರ ಈಗ ಮೋದಿ ಅಲ್ಲೇ ಕೂಗೋದು ನೋಡಿದ್ರೆ ಕಾಂಗ್ರೆಸ್ ಎಷ್ಟು ಗೆಲ್ತಾರೋ ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಎಷ್ಟು ಬರ್ಬೋದು ಅಂತ ನನಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಒಂದ್ರೆ ನನ್ನ ಲೆಕ್ಕ 7-8 ಸ್ಪರ್ಧೆಯಲ್ಲಿ ಇರ್ಬೋದು, ಅವರು ಪಕ್ಕಕ್ಕೆ ಹೋಗ್ಬೋದು, ಯಾವುದು ಚಾಮರಾಜನಗರ ಬಳ್ಳಾರಿ ಇಂಥ ಕಡೆ ಗೆಲ್ಬೋದೇನೋ 1-2, ಬಟ್ ವ್ಯಾಪಕ ಗೆಲ್ತಾರೆ ಅಂತ ಹೇಳೋದು. ಓಕೆ, ಸ್ಟೇಟಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರದಲ್ಲಿದೆ, ಹೇಗೆ ಆಡಳಿತ ನಡೆಸ್ತಾ ಇದೆ ಸಿದ್ದರಾಮಯ್ಯ ಅವ್ರು ಹೇಗೆ? ಅದನ್ನ ನಾವು ಇವಾಗ ಹೇಳಕ್ಕಾಗಲ್ಲ, ನಿಮಗೂ ಅರ್ಥ ಆಗ್ಬೋದು ಯಾವ ಮಟ್ಟಕ್ಕೆ ಮಾಡ್ತೀವಿ. ಅಲ್ಲ ರೀ, ಯಾವುದೇ ಡೆವಲಪ್ಮೆಂಟ್ಸ್ ಇಲ್ಲ ಒಂದು ಸರ್ಕಾರ ಅಂದರೆ ಯಾರಿಗೋ ಬಸ್ಸಲ್ಲಿ ಓಡಾಡಿ. ನಾವು ಕೇಳಿದ್ವಿ 80% ಮಹಿಳೆಯರು ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಅನ್ನೋ ಸಂಸಾರ ಮಾಡಿಕೊಂಡು ಅವರು ವ್ಯವಹಾರ ಮಾಡಿಕೊಂಡು ಇರ್ತಾರೆ.
ಅವರೇನು ಬೆಳಗ್ಗೆ ಇದ್ರೆ ಬಸ್ಸಲ್ಲಿ ಓಡಾಡಬೇಕು ಅಂತ ಯಾರೂ ಬರ್ತಿಲ್ಲ. 80% 20% ಯಾರೋ ನಮ್ಮ ಥರ, ಈಗ ನಾನು ಬಂದಿಲ್ಲ ರಾಜಕೀಯದ ಭಾಷಣ ಮಾಡ್ತೀವಿ, ನಾನು ಒಬ್ಬ ಸಾಮಾನ್ಯ ರೈತನೇ, ಆ ಥರ ಕೆಲಸ ಇಲ್ಲದೆಲ್ಲ ಬರೋರು ಒಂದು 20% ಆ ದೇವಸ್ಥಾನ 3 ದಿನ ಈ ದೇವಸ್ಥಾನ 3 ದಿನ ಟೂರ್ ಮಾಡ್ಬೋದು, ಅದು ಬಿಟ್ಟು ಮದಾಗಿ ಪರಿವರ್ತನೆ ಆಯ್ತದೆ ಮೇಜರಾಗಿ ಅಂತ ಹೇಳೋದು. ಆಮೇಲೆ 2000 ಕೊಡೋದು, ಮೋದಿಯವರು 6000 ಕೊಟ್ಟಿದ್ರು, ಮೋದಿಗೆ ಒಟ್ಟಾಕ್ಬಿಟ್ರು ಇಲ್ಲಿ ಎಮ್ ಎಲ್ ಎ ಗೆದ್ಬಿಟ್ರ ಬಿ ಜೆ ಪಿಯವರು, ಅದೂ ವರ್ಕ್ ಆಯ್ತದೆ ಅಂತ ಹೇಳಲ್ಲ. ಫ್ರ್ಯಾಕ್ಸ್ ಆಫ್ ಸೆಕೆಂಡ್ ಮನುಷ್ಯನಿಗೆ ಭಾವನೆಗಳ ಮೇಲೆ ರಾಜಕೀಯ ಇರೋದು ಇಂಡಿಯಾದ್ದು. ಭಾವನಾತ್ಮಕವಾಗಿ ಗೆಲ್ಲೋ ನಾನು ಅಂದರೆ ಬಿ ಜೆ ಪಿ ವಿರೋಧಿಯಾಗಿ ಇದನ್ನು ನಾವು ಓಟೆ ನಂದು, ಬಟ್ ಭಾವನಾತ್ಮಕವಾಗಿ ಇಂಡಿಯಾ ದೇಶ ಅದು. ಭಾರತದಲ್ಲಿ ಭಾವನೆಗಳಿಗೆ ನೀವು 1000 ಹೆಲ್ಪ್ ಮಾಡಿಬಿಟ್ಟು ಅದು ಕೊಟ್ಬಿಡ್ತೀನಿ ಇದು ಕೂಡ ಆಶಯ ಮೀಸದ ಮೇಲಿಲ್ಲ. ಭಾವನಾತ್ಮಕವಾಗಿ ಇವತ್ತೆಲ್ಲೋ ಮೋದಿ ಪರ ಜನ ಮಾತಾಡೋದು ಹೊರಟೋಗದೆ, ಭಾವನೆ ಮೇಲೆ ಚುನಾವಣೆ ನಡೆಯೋದ್ರಿಂದ, ಭಾವನಾಜೀವಿ ಆದ್ರಿಂದ ಇಂಡಿಯನ್ಸು ಈ ಸಲ ಎಲ್ಲೋ ಒಂದು ಕಡೆ ಬಿ ಜೆ ಪಿ ಬಹುಮತ 400 ಅವ್ರೇನು ಹೇಳ್ತಾರೆ ಹೊರಟೋಗ್ಬೋದು, ಹೇಳಕ್ಕೆ ಬರ್ತಿಲ್ಲ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತಾರೆ? ರಾಹುಲ್ ಗಾಂಧಿ ಇನ್ನೂ ಹುಡುಗ ರಾಜಕೀಯದಲ್ಲಿ, ಪ್ರೈಮ್ ಮಿನಿಸ್ಟರ್ ಆಗೋ ಕ್ವಾಲಿಟಿ ಏನಿದೆ ಅಂತ ನಾನು ಮಾತಾಡೋಣ. ನಾನೊಬ್ಬ ಸೀನಿಯರ್ ಮತದಾರನಾಗಿ, ನಾನೇನು ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕರ್ತನೂ ಅಲ್ಲ, ವೋಟರ್ಸು ಆ ಸಂದರ್ಭಕ್ಕೆ ಯಾವ ಪಾರ್ಟಿಗೆ ಬೇಕಾದ್ರೂ ಓಟ್ ಹಾಕಿದ್ದೀವಿ, ಕಾಂಗ್ರೆಸ್ಗೂ ಹಾಕಿದ್ದೀವಿ, ಬಿ ಜೆ ಪಿಗೂ ಹಾಕಿದ್ದೀವಿ, ದಳಕ್ಕೂ ಹಾಕಿದ್ದೀವಿ. ಬಟ್ ಒಬ್ಬ ಮತದಾರನಾಗಿ ಹೇಳೋದಾದರೆ, ಇಂಡಿಯಾದಂಥ ದೊಡ್ಡ ರಾಷ್ಟ್ರದ ಒಂದು ಉನ್ನತ ಹುದ್ದೆಗೆ ಹೋಗೋಷ್ಟು ಅನುಭವಿನೂ ಅಲ್ಲ, ಅಷ್ಟೊಂದು ಯೋಗ್ಯತೆನೂ ಅವರಲ್ಲಿ, ಯೋಗ್ಯತೆವರೆಗೂ ನಾನು ಮಾತಾಡೋದು ಬೇಡ ಒಬ್ಬ ರಾಜಕಾರಣಿ ಬಗ್ಗೆ, ಅಷ್ಟೊಂದು ಕ್ವಾಲಿಫೈಡ್ಸ್ ಅಲ್ವೇನು ಈ ದೇಶ ಆಳೋಷ್ಟು ಶಕ್ತಿವಂತ ಅಲ್ಲ, ಈ ರಾಷ್ಟ್ರಕ್ಕೆ ಅವನು ಪ್ರೈಮ್ ಮಿನಿಸ್ಟರ್ ಆಗೋ ಕ್ವಾಲಿಟಿಗೆ ಇದಾರೆ ಅವರು ಅಂತ ನನಗೆ ಅನಿಸ್ತು. ಓಕೆ ಸರ್, ಥ್ಯಾಂಕ್ ಯು. ಜೊತೆಗೆ ಅವ್ರು ನನ್ನ ಜೊತೆ ಮಾತಾಡ್ತಿದ್ರು, ಅರ್ಧ ಮಾತಾಡ್ಸಿದ್ದೆ, ಸೊ ಅವ್ರನ್ನ ಕಂಟಿನ್ಯೂ ಮಾತಾಡ್ಸ್ತೀನಿ. ಸರ್, ನೀವು ಮಾತಾಡ್ತಾ ಇದ್ರಿ ಜೆ ಡಿ ಎಸ್ ಅಲ್ಲಿ ಕುಟುಂಬ ರಾಜಕಾರಣ ಇದೆ ಅಂತ, ಬಟ್ ಅವ್ರು ಹೇಳ್ತಾ ಇದಾರೆ ಕಾಂಗ್ರೆಸ್ನವರೇ ಶುರು ಮಾಡಿದ್ದು, ಕಾಂಗ್ರೆಸ್ನಲ್ಲಿ ಕುಟುಂಬ ರಾಜಕಾರಣ ಇದೆ. ಹಿಂದೆ 1948 ಕುಟುಂಬ ರಾಜಕಾರಣ ಅನ್ನೋದಕ್ಕೆ ನೆಹರು ಅವರು ಬುನಾದಿಯ ಭದ್ರ ಬುನಾದಿಯಕ್ಕೆ ದೇಶಕ್ಕೆ ಕೊಟ್ಟರು, ಅವರು ಪೀಳಿಗೆಯಿಂದ ಪೀಳಿಗೆ ಹಿಂದೆ ಬಂದರೆ ಹೊರತು ಒಂದ್ಸಾರಿ ಸೋತ್ಬಿಟ್ಟು ಇನ್ನೊಬ್ಬರು ಕರ್ಕೊಂಬಂದ್ಬಿಟ್ಟು ರಾಜಕೀಯ ಮಾಡಿಸೋಕ್ಕಿಲ್ಲ. ನಿರಂತರವಾಗಿ ರಾಜಕೀಯ ಮಾಡಿರೋರು ಅಗರ್ಭ ಶ್ರೀಮಂತರು, ಭಾರತ ದೇಶದಲ್ಲಿ ಮೊದಲು ಅವರೇ ಶ್ರೀಮಂತರಿದ್ದವರು. ಇವತ್ತಿನ ದಿವಸದಲ್ಲಿ ರಾಜಕೀಯ ಯಾಕೆ ಮಾಡಿದ್ರು ಅಂತಂದರೆ, ವಂಶ ಪಾರಂಪರ್ಯವಾಗಿ ಮಾಡ್ಕೊಂಬಂದಿತ್ತು ಅಂತ. ಒಬ್ಬೊಬ್ಬರನ್ನೇ ತಕ್ಕೊಂಬಂದ್ರಲ್ಲ, ಯಾರು ತೆಗೆದ್ರು, ಯಾಕೆ ತೆಗೆದ್ರು, ಅದನ್ನ ಯಾರು ಸರ್ವೆ ಮಾಡಲ್ವಾ? ಎಲ್ಲಿ ಹೋದ್ರು? ರಾಜೀವ್ ಗಾಂಧಿ ಎಲ್ಲಿ ಹೋದ? ಸಂಜಯ್ ಗಾಂಧಿ ಹೆಂಗೆ ಹೋದ್ರು? ಇಂದಿರಾ ಗಾಂಧಿ ಯಾಕೆ ಹೋದ್ರು? ಅದನ್ನ ಯಾರು ಸರ್ವೆ ಮಾಡ್ತಾ ಇಲ್ವಲ್ಲ, ಯಾಕೆ ಮಾಡಬೇಕಲ್ಲ? ಅದನ್ನು ಕುಟುಂಬ ರಾಜಕಾರಣ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ ಅಂತಲ್ಲ, ಇವಾಗ ಸ್ವಾರ್ಥಕ್ಕೋಸ್ಕರವೇ ಕುಮಾರಸ್ವಾಮಿ ಅವರು ಏನೋ ಅಲೈನ್ಸ್ ಮಾಡ್ಕೊಂಡ್ರು, ಯಾಕೆ ಮಾಡ್ಕೊಳ್ತಾರೆ? ಈ ಕಡೆಗೆ ಅಣ್ಣನ ಮಗ ನಿಂತಾರೆ, ಇವರು ನಿಂತ್ಕೊಂಡು ಇವ್ರು ದುಡ್ಡು ಐತೆ ಅಂದ್ಬಿಟ್ಟು 4 ಸಾರಿ ರಿಸೈನ್ ಮಾಡಿ 4 ಸಾರಿ ಎಲೆಕ್ಷನ್ ನಿಲ್ತಾರಲ್ಲ, ಆ ದುಡ್ಡು ಯಾರ್ದು? ಯಾಕೆ ನಿಲ್ಬೇಕು ಅವರು? ಒಂದು ಸಾರಿ ಒಬ್ಬರಿಗೆ ಮತದಾನ ದಕ್ಕೈತೆ ಅಂತ ನಾವು ಹೇಳ್ತೀವಿ, ಅವ್ರು 4 ಸಾರಿ 4 ಕಡೆ ನಿಂತು 4 ಕಡೆ ರಿಸೈನ್ ಮಾಡೋಂಥದ್ದು ಏನೈತೆ? ಇದರಿಂದ ಜನಕ್ಕೆ ಏನು ಅನುಕೂಲ ಮಾಡ್ತಿದ್ದಾರೆ? ಏನು ಮಾಡಲ್ವೇ? ಅವ್ರ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಳ್ತಾರೆ, ಅವ್ರದ್ದು ರಾಜಕೀಯ ಕುಟುಂಬ ರಾಜಕಾರಣ ಅಲ್ವಾ? ಮೋದಿಯವರು ಹೇಳಿರು 15 ಲಕ್ಷ ನಮ್ಮ ಅಕೌಂಟ್ಗೆ ಹಾಕ್ತೀನಿದ್ರು, ನಮ್ಮ ಅಕೌಂಟ್ನಲ್ಲಿ 0% ಇಲ್ಲ, ಎಲ್ಲೋಯ್ತು? ಸಬ್ಕೂ ಸಾತು ಸಬ್ಕೂ ಆಗಿಲ್ಲ ಅಂತ ಹೇಳಿರು, ಕೆಲಸ ಎಲ್ಲಿ ಕೊಟ್ಟರು? ಎಷ್ಟು ನಿರುದ್ಯೋಗ ದೇಶದಲ್ಲಿ ತಾಂಡವಾಡ್ತಾ ಇದೆ, ನಿರುದ್ಯೋಗಿಗಳೆಲ್ಲ ಫುಟ್ಪಾತ್ನಲ್ಲಿ ಭಿಕ್ಷೆ ಬಿಡ್ತಾ ಇದ್ದಾರೆ. ಇವತ್ತಿನ ದಿವಸದಲ್ಲಿ ನಮ್ಮನೆ 1ನಲ್ಲಿ 10 ಜನ ಇದ್ದೀವಿ ಗ್ರಾಜ್ಯುಯೇಟ್ಸ್, ಮಾಸ್ಟರ್ ಡಿಗ್ರಿ ಮಾಡಿರೋರೆ, ಎಸ್ ಸಿ, ಇಬ್ಬರಿಗೂ ಗೌರ್ಮೆಂಟ್ ಕೆಲಸ ಇಲ್ಲ, ಏನು ಮಾಡಬೇಕು? 10 ಜನ ಇದ್ದೀವಿ, ನನ್ನ ಮನೆ 1ನಲ್ಲಿ 10 ಜನ ಇದ್ದೀವಿ. ಎಲ್ಲಕ್ಕೂ ಹೇಳ್ತಾರೆ ಎಸ್ ಸಿಗಳಿಗೇನು ಎಸ್ ಸಿಗಳಿಗೇನು ಅಂತಾರೆ, ಕಾಂಗ್ರೆಸ್ ಅಂದರೆ ಎಸ್ ಸಿಗಳಿಗಂತ. ಎಲ್ಲಿ ಐತೆ ಎಸ್ ಸಿಗಳಿಗೇನು ಮಾಡಿದ್ರು? ನನ್ನ ಮನೆಯೊಳಗೆ ಮಾಸ್ಟರ್ ಡಿಗ್ರಿಯಿಂದ ಹಿಡಿದು ಇಂಜಿನಿಯರ್ವರೆಗೂ ಇದ್ದಾರೆ. ಯಾರಿಗಾನ ಒಬ್ರಿಗೆ ಕೆಲಸ ಕೊಟ್ಟವರಾ? ಮೋದಿಯವರಾಗಲಿ ಬೇರೆಯವರಾಗಲಿ, ಯಾಕೆ ಸುಳ್ಳು ಹೇಳಬೇಕು? ಏನಕ್ಕೆ ಸುಳ್ಳು ಹೇಳಿದ್ರು? ಮೋದಿಜಿಯವರು ಹೇಳಿದ್ರು ಎಲ್ಲಕ್ಕೂ ನಾವು ಮಾಡ್ತೀವಿ, ಎಷ್ಟು 20 ಕೋಟಿ ಜನಸಂಖ್ಯೆ ಇದಕ್ಕೂ ಕೂಡ ಇದು ಕೊಡ್ತೀವಿ, ಕೆಲಸ ಉದ್ಯೋಗ ಕೊಡ್ತೀವಿ ಅಂತ ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಅವರು ಅಧಿಕಾರದಲ್ಲಿ? ಮೋದಿಜಿಯವರೇನ ಈ ಸಾರಿ ಬಂದರೆ ಸರ್ವಾಧಿಕಾರಿ ಆಗ್ತದೆ ಇವತ್ತಿನ ಸರ್, ಸರ್ವ ಇದು ಪ್ರಜಾಪ್ರಭುತ್ವ ಹಾಳಾಗೋಗ್ತದೆ, ಸರ್ವಾಧಿಕಾರ ಆರಾಮ ಬಂದು ಭಾರತ ದೇಶದಲ್ಲಿ ಇದಾಗ್ತದೆ. ಇದು ಜಾತ್ಯಾತೀತ ರಾಷ್ಟ್ರ, ಒಂದೇ ರಾಷ್ಟ್ರ, ಇದೇನು ಹಿಂದೂಗಳು ಮುಸ್ಲಿಮ್ಸ್ ಏನೂ ಇಲ್ಲ ಈ ದೇಶದಲ್ಲಿ, ಎಲ್ಲ ಇದ್ದಾರೆ, ಹಿಂದೂಗಳು ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಎಲ್ಲ ಇದ್ದಾರೆ. ಜಾತ್ಯಾತೀತ ರಾಷ್ಟ್ರ, ಹಿಂದೂಗಳು ಹೆಸರು ಹೇಳ್ಕೊಂಡು ಓಟ್ ತಗೊಳೋದು ಏನು ಧರ್ಮ ಅಲ್ಲ. ಇದನ್ನು ಎಲ್ಲ ಮಾಧ್ಯಮದವರು ಬಂದ್ ಮಾಡಬೇಕು. ಜಾತಿ ಹೆಸರಿನಲ್ಲಿ, ದೇವರ ಹೆಸರುಗಳಲ್ಲಿ ಯಾರು ಓಟ್ ತೆಗಿಯೋಕ್ಕೆ ಇಷ್ಟಪಡ್ತಾರೆ ಅವ್ರ ನಿಜವಾಗ್ಲು 5 ವರ್ಷ 10 ವರ್ಷ ಬ್ಯಾನ್ ಮಾಡಬೇಕು ಅಂತ ಮಾಧ್ಯಮದವರಲ್ಲೂ ಉತ್ತೇಜನ ಕೊಡಬೇಕು. ಓಕೆ ಸರ್, ಈಗ ಎರಡು ವಿಚಾರ ಮಾತನಾಡುವಂತಹ ಸಂದರ್ಭದಲ್ಲಿ ನೀವು ಕೂಡ ಇಲ್ಲಿ ಕುತ್ಕೊಂಡು ರೆಸ್ಪಾನ್ಸ್ ಮಾಡ್ತಾ ಇದ್ರಿ. ಒಂದು 15 ಲಕ್ಷ ಅಕೌಂಟ್ಗೆ, ಇನ್ನೊಂದು
ಉದ್ಯೋಗಾವಕಾಶವನ್ನ ಸೃಷ್ಟಿ ಮಾಡ್ತೀವಿ ಅನ್ನೋದು ಎರಡೂ ಕೂಡ ಆಗಿಲ್ಲ ಅನ್ನೋದು ಅವ್ರು ಹೇಳ್ತಾ ಇದ್ದಾರೆ. 15 ಲಕ್ಷ ಮೋದಿ ಆಗ್ತೀವಿ ಅನ್ನೋದು ಅವರು ಹೇಗೆ ಮಂದಟ್ಟಾಗಿದ್ದದು ಹುಟ್ಟ ಹಾಕೊಂಡಿರೋದಷ್ಟೇ. ಅವ್ರು ಮೋದಿ ಎಲ್ಲೂ ಹೇಳಿಲ್ಲ, ಯಾವ ಮಾಧ್ಯಮನೇ ಆಗಲಿ ಯಾವ ಪತ್ರಿಕೆನೇ ಆಗಲಿ ಬಂದಿಲ್ಲ. ಇವ್ರ ಕೈಲಾಗ್ದಲ್ಲೇ ಕೆಲಸ ಮಾಡಲಾರ್ದೆ ನಮಗೆ ಉದ್ಯೋಗ ಕೊಡಿ, ಅಲ್ಲಿ ಗ್ರ್ಯಾಜುಯೇಟ್ ಆಗಿದ್ದೀರಿ ಅಂದ್ಬಿಟ್ರೆ ಇವ್ರ ಅಪ್ಪ ಇವ್ರ ತಾತಿರಲ್ಲ, ಜಮೀನಲ್ಲಿ ಮಾಡ್ತಿರ್ಲಿಲ್ವ, ಜೀವನ ಮಾಡ್ತಿರ್ಲಿಲ್ವಾ? ಅವರು ಉದ್ಯೋಗಾವಕಾಶವನ್ನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ದಂತು ಸತ್ಯ ಇರ್ಬೋದು, ಮಾಡಿದಾರಲ್ಲ ಮಾಡಿ ಹೇಳಿದ್ರಲ್ಲ ಅವರು. ಇವಾಗ ರೈಲ್ವೆ ಆಗಲಿ, ರೈತರು ರೈಲ್ವೆ ಆಗಲಿ, ಒಂದು ಫ್ಲೈಟ್ ಆಗಲಿ, ಒಂದು ಕಾರ್ಖಾನೆಗಳಾಗಲಿ, ಒಂದು ನೀರಾವರಿ ಆಗಲಿ, ದೇವಸ್ಥಾನ ಆಗಲಿ, ಮೋದಿ ಮಾಡಿದಾರಲ್ಲ, ಅಲ್ಲಿ ಉದ್ಯೋಗ ಸೃಷ್ಟಿ ಆಗಿದೆಯಲ್ಲ. ಇವತ್ತು ದೇವಸ್ಥಾನ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಕಾಂಗ್ರೆಸ್ ಅವರು ಆರೋಪ ಮಾಡ್ತಾರೆ, ದೇವಸ್ಥಾನಗಳನ್ನ ಕಟ್ಟೋದು ಅಭಿವೃದ್ಧಿ ಅಲ್ಲ. ಇವರಿಗೆ ಬೇಕಾಗಿಲ್ಲ, ಇವರಿಗೆ ಕಾಂಗ್ರೆಸ್ ವರ್ಗದ್ದು ದೇವಸ್ಥಾನ ಬೇಕಾಗಿಲ್ಲ. ಕಟ್ಟೋದ್ರಿಂದ ಅಭಿವೃದ್ಧಿ ಆಗಲ್ಲ, ಅದೇ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶವನ್ನು ಸೃಷ್ಟಿ ಮಾಡಬೇಕಲ್ಲ. ಸಿದ್ದರಾಮಯ್ಯ, ಆಂಜನೇಯ, ರಾಮ ಅಂತ ಯಾಕೆ ಕಂಡವ್ರೆ, ಅದ್ರಲ್ಲಿ ತೆಗೆದಾಕ್ಬಿಡ್ಲಿ ಹೆಸರುಗಳು, ಬೇಡ ಅವ್ರಿಗೆ ಕಳೋದು ಬೇಡ. ಯಾಕೆ ಮಾಡ್ತಾರೆ ದೇವ್ರುಗಳು? ದೇವಸ್ಥಾನ ಕಟ್ಟೋದು ಅಭಿವೃದ್ಧಿ ಅಂತ ನೀವು ಒಪ್ಕೊಳ್ತೀರಾ? ಹೇಗೆ ದೇವ್ರನ್ನ ತೋರಿಸ್ಕೊಂಡು ನಾವು ಅವ್ರನ್ನ ಬೆಳಗ್ಗೆ ಪೂಜೆ ಮಾಡ್ಕೊಂಡು ತಂದೆ ತಾಯಿ ಅಂತ ಪೂಜೆ ಮಾಡ್ಕೊಂಡು ಅವ್ರ ಹೆಸರು? ನನ್ನ ಪ್ರಶ್ನೆ ಅರ್ಥ ಆಗಿಲ್ಲ ಅನ್ಸುತ್ತೆ. ಫಸ್ಟ್ ನಾನು ಕೇಳಿರೋ ಪ್ರಶ್ನೆ, ದೇವಸ್ಥಾನಗಳನ್ನ ಕಟ್ಟೋದು ಅಭಿವೃದ್ಧಿ ಅಲ್ಲ ಅಂತ ಕಾಂಗ್ರೆಸ್ನವ್ರು ಆರೋಪ ಮಾಡ್ತಿದ್ದಾರೆ ಅಂತ, ಅದಕ್ಕೆ ನೀವು ಅವ್ರ ಹೆಸರುಗಳನ್ನ ಹೇಳ್ತಾ ಬಂದ್ರೆ ನಿಜಕ್ಕೂ ಅದು ಅಭಿವೃದ್ಧಿನ ಹೇಗೆ ಅನ್ನೋದು ಪ್ರಶ್ನೆ. ಅದೇ ಹೇಳಕ್ ಆಯ್ತದಲ್ಲ, ಈಗ ಉಂಡಿ ಹಣ ತೊಗೊಂಡು ತಿಂತಾವ್ರಲ್ಲ, ಈಗ ಅದು ಕೊಡಕ್ ಆಗಲ್ವಲ್ಲ ಅವ್ರ ಕೈಲಿ, ಉಂಡಿ ಹಣ ಇಲ್ದಿದ್ರೆ ಜೀವನ ಮಾಡಕ್ ಆಗಲ್ವಲ್ಲ ಅವರು. ಬೇರೆ ಕೊಡ್ತಾರಲ್ಲ ಉಂಡಿ ಹಣ ತೊಗೊಂಡು, ಬೇರೆ ಕೊಡ್ತಾವ್ರಲ್ಲ, ಬೇರೆ ಕೊಡ್ತಾವ್ರಲ್ಲ, ಅದನ್ನ ನಾವು ಅಪೋಸ್ ಮಾಡ್ತೀವಲ್ಲ, ಅದಕ್ಕೆ ದೇವಸ್ಥಾನ ಬೇಡ ಅಂತ ಹೇಳ್ತಾರೆ. ಅದು ಅಲ್ಲೂರಾ ಬೆಳೆತಾನೆ ಅದು. ಎಷ್ಟು ಉದ್ಯೋಗಾವಕಾಶ ಸೃಷ್ಟಿ ಆಗಿದೆ ಸರ್? ಸೃಷ್ಟಿ ಆಗದ್ ಬೇಡಮ್ಮ. ಎಷ್ಟು ವರ್ಷ ಬೇಕು? ಈಗ 9 ವರ್ಷ ಆಯ್ತಲ್ವಾ? ಇವತ್ತು ನಿಮ್ ಜನಸಂಖ್ಯೆ ಇರೋದ್ರೆ ನಾನು ಹೇಳಿದೆ, ಅವಾಗಲೇ ನಿಮ್ ಮಾಧ್ಯಮದವ್ರಿಗೆ ಹೇಳಿದೆ, ನೀರಾವರಿ ಕೊಡಿ, ತಂದು ಕೊಡಿ ನೀರಾವರಿ ಕೊಡಿ. ವಿಷಯಾಂತರ ಮಾಡ್ತಾ ಇದ್ದೀರಾ, ಒಂದ್ರಿಂದ ಪಂಚವಾರ್ಷಿಕ ಯೋಜನೆಗಳಲ್ಲಿ ನೀರಾವರಿ ಆಯ್ತು. 1942 ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿ ತಂದ್ರು. ಮೊದಲನೇ ಪಂಚವಾರ್ಷಿಕಗಳು, ಎರಡನೇ ಪಂಚವಾರ್ಷಿಕಗಳು, ಇಂದಿರಾ ಗಾಂಧಿ ಅವರೇ ಎಲ್ಲ ತಂದ್ರು. 1952 ಪಂಚವಾರ್ಷಿಕ ಯೋಜನೆಗಳು ಅವರೇ ಜಾರಿ ತಂದಿದ್ದು. ಹಿಂದೆ ಏನೋ ಬ್ರಿಟಿಷ್ನವ್ರು ಮಾತ್ರ ರೋಡ್ಗಳು ಹೆದ್ದಾರಿಗಳು ಮಾಡಿದ್ರೆ ಹೊರತು ನಮ್ಮ ಭಾರತ ಈ ಕಾಂಗ್ರೆಸ್ನವರಾಗ್ಲಿ ಅಥವಾ ಇನ್ನೊಂದಾಗ್ಲಿ ಮಾಡಿದ್ರು ಅಂತ ನಾವು ಹೇಳ್ಕೊಳಂಗಿರೋದಿಲ್ಲ. ಆದ್ರೆ ಆದಷ್ಟು ಮಾಡಿದಾರಲ್ಲ. 1947 ಕೂಡ ಇವತ್ತೇನು ಸ್ವತಂತ್ರ ಬಂದಾಗಲ್ಲ, ಮಾತ್ರ ನೆಹರು ಅವರು ಅವಾಗ 50 ಪ್ರಧಾನಿ ಆದಂಥ ತಂದು ಇಲ್ಲಿವರೆಗೂ ಮಾಡಿದ್ದಾರೆ. ಇವರು ಬಿ ಜೆ ಪಿನವ್ರು 2 ಟರ್ಮ್ ಮಾಡ್ಬೋದು, 5-5 ವರ್ಷ 10 ವರ್ಷ ನಾನು ದೇಶ ಅಭಿವೃದ್ಧಿ ಮಾಡಿದ್ದೀನಿ ಅಂದರೆ ಸಾಧ್ಯನಾ? ಮಾಡಿದಾರ? ಬ್ರಿಟಿಷ್ನವ್ರು ಮಾಡಿದ್ರ? ಕನ್ಯಾಕುಮಾರಿ ಕಾಶ್ಮೀರದವರೆಗೂ ಮಾಡಿದ್ರ? 370 ಯಾರು ಮಾಡಿದರೆ? ಇವರು 370 ಏನಾಯ್ತು? ಅಧಿಕಾರಕ್ಕೆ ಬಂದ ಕ್ಷಣಕ್ಕೆ ದೇಶ ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯನಾ? ನಿರಂತರವಾಗಿ 60 ವರ್ಷಗಳ ಕಾಲ ನಿರಂತರವಾಗಿ ನಿರಾಗ್ರವಾಗಿ ಅವರು ದೇಶ ಆಳಿದ್ದಾರೆ. ಅವರೇ ಕೂಡ ಇನ್ನೂವರೆಗೂ ದೇಶದ ಬಗ್ಗೆ, ನೀರಾವರಿ ಬಗ್ಗೆ ಇರಬೇಕು, ಹೆದ್ದಾರಿಗಳ ಬಗ್ಗೆ ಇರಬೇಕು, ಇನ್ನೂ ಸಾಕಷ್ಟು ಕೆಲಸ ಮಾಡಬೇಕಂತ ಚಿಂತನೆ ಇದೆ. ಓಟ್ಗೋಸ್ಕರ ಆ ದೇಶ, ಈ ದೇವಸ್ಥಾನ, ಈ ದೇವಸ್ಥಾನ ಮಾಡಿದ ಕ್ಷಣಕ್ಕೆ ದೇಶ ಉದ್ಧಾರ ಆಗಲ್ಲ. ದೇವ್ರು ಇರಬೇಕು. ನಾನು ರಾಮನ ಹೆಸರು ಹೇಳ್ಕೊಳ್ಬೋದು, ಆಂಜನೇಯನ ಹೆಸರು ಹೇಳ್ಕೊಬೋದು, ನನ್ನ ಹೆಸರು. ಬೆಳಿಗ್ಗೆ ಎದ್ದು ಬಂದ ತಕ್ಷಣ ನಾವು ಅವ್ರ ದೇವ್ರ ನಾಮ ಮಾಡ್ಕೊಂಬರ್ತೀವಿ ಅಷ್ಟೇ ಹೊರತು ಅದನ್ನೇ ಒಂದು ವೃತ್ತಿ ಮಾಡ್ಕೊಳೋ ಧರ್ಮ ಅಲ್ಲ. ಅಲ್ಲ ಇದಲ್ಲ, ಅದಕ್ಕೋಸ್ಕರ ಎಲ್ಲೋ ಕಡೆಗೆ ಹೋಗ್ತಾರೆ, ಅಲ್ಲೊಂದು ಕಡೆ ಬಾಂಬ್ ಹಾಕ್ತಾರೆ, ಇಲ್ಲೊಂದು ಕಡೆಗೆ ಹೋಗ್ತಾರೆ, ಜನಸಂಖ್ಯೆಗಳು ಅಷ್ಟು ಇದಾಗ್ತೈತೆ. ಏನಕ್ಕೆ ಬೇಕು ಇವ್ರಿಗೆ ದೇವ್ರ ಹೆಸರು ಹೇಳ್ಕೊಂಡು ಯಾಕೆ ಓಟ್ ತಗೊಳ್ತೀರಾ? ಸ್ವಂತ ಸ್ವಯಿಚ್ಛಿಂದ ತಗೊಳ್ಳಿ ನೀವು, ಬೇಡನ್ನಲ್ಲ, ಎಷ್ಟು ಜನ ಬೇಕಾದ್ರೂ ಓಟ್ ತಗೊಳ್ಳಿ, ನಾವೇನು ಕೇಳಲ್ಲ. ದೇವ್ರ ಹೆಸರು ಹೇಳ್ಕೊಂಡು ನೀವು ಯಾಕೆ ತಗೊಳ್ತೀರಾ? ಏನಕ್ಕೆ ದೇವ್ರ ಹೆಸರು ಹೇಳ್ಕೊಂಡು ತಗೊಳ್ತೀವಿ? ದೇವ್ರ ಹೆಸರು ಹೇಳ್ಕೊಳ್ತಲ್ಲಮ್ಮ, ಇಂಡಿಯಾ ಹಿಂದೂ, ನಾವು ಭಾರತೀಯರು ಅನ್ನೋದು ತೋರಿಸ್ತಾ ಇದ್ವಿ ಅಷ್ಟೇ. ಇದು ಭಾರತೀಯರು ತೋರಿಸ್ತಾ ಇದ್ವಿ ಅಷ್ಟೇ, ನಾವು ಬೇರೆ ಹಿಂದೂಗಳು ದೇವ್ರ ಹೆಸರು ಹೇಳ್ತಾ ಇಲ್ಲ. ಸರ್, ನಿಮ್ಮ ಪ್ರಕಾರ ಕಾಂಗ್ರೆಸ್ ಎಷ್ಟು ವಿನ್ ಆಗುತ್ತೆ ಸ್ಟೇಟಲ್ಲಿ? ಸ್ಟೇಟ್ನಲ್ಲಿ 18-20 ವಿನ್ ಆಗುತ್ತೆ ಗ್ಯಾರಂಟಿ. ಇಲ್ಲಿ ಡಿ ಕೆ ಸುರೇಶ್ ಅವರ ಗೆಲ್ತಾರೆ, ಯಾರೇ ಬಂದರೂ ಕೂಡ ಡಿ ಕೆ ಸುರೇಶ್ ವಿನ್ ಆಗ್ತಾರೆ, ಅದು ಸಂಶಯನೇ ಬೇಡ. ಎರಡು ಮಾತ್ರ ಮೈತ್ರಿ ಅಭ್ಯರ್ಥಿ ವಿನ್ ಆಗ್ತಾರೆ ಅಂತ. ಹೌದು ಸರ್, ತಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು ಸರ್? ಡಿ ಕೆ ಶಿವಕುಮಾರ್, ಇವರು ಸುರೇಶ್, ಸುರೇಶ್ ವಿನ್ ಸರ್. ಡಿ ಕೆ ಸುರೇಶ್ ಅವರ, ಡಿ ಕೆ ಸುರೇಶ್ ಮೂರು ಸರಿ ಗೆದ್ದವರೇ, ಜನಗಳಿಗೆ ಸಹಾಯ ಮಾಡಿಯವರೇ, ಮತ್ತೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಯವರೇ. ಯಾವುದೇ ಪ್ರಪಂಚದಲ್ಲಿ ಯಾವುದೇ ವ್ಯಕ್ತಿ, ಒಬ್ಬ ಕ್ರೈಸ್ತ ಇರ್ಬೋದು, ಮುಸಲ್ಮಾನ ಇರ್ಬೋದು, ಹಿಂದೂ ಇರ್ಬೋದು, ಭಾವನಾತ್ಮಕ ಭಾವನಾಜೀವಿ, ಅವನಿಗೆ ದೈವ ತಾಯಿ ತಂದೆ ಅನ್ನೋದು ಪ್ರಪ್ರಥಮವಾಗಿ ಪ್ರಾಮಿನಿತ್ಯ. ಯಾವುದೇ ದೇಶದಲ್ಲಿ ನೋಡಿ, ಅವನು ಕ್ರೈಸ್ತನ ತೊಗೊಂಬಂದ್ಬಿಟ್ಟು ಚರ್ಚ್ ಕಟ್ಟಬೇಡ ಅಂತ ಹೇಳ್ತಿದ್ದೀರಾ? ಹೇಳಿ, ಹಂಗಾರೆ ಚರ್ಚೆ ಹಾಕಿ ಇಷ್ಟೊಂದು ಕಟ್ತೀರಾ ಅಂತ ಇದೆ ಕಾಂಗ್ರೆಸ್ನವರು. ಯಾಕೆ ನೀವು ಮಸೀದಿಗಳ ಹಿಂದೆ ಹೊಡೆದಿದ್ದನ್ನು ಯಾಕೆ ಒಪ್ಕೋತಿಲ್ಲ? ಚರಿತ್ರೆ ಹೇಳ್ತದೆ
ಒಡೆದು ಅದನ್ನು ಮಸೀದಿ ಮಾಡೋವನಲ್ಲ, ಬೇಕಾದಷ್ಟು ಇಂಡಿಯನ್ ಇಂಡಿಯಾದಲ್ಲಿ ಇದು ದಾಖಲೆ ಸಮೇತ ಇರೋವಂಥದ್ದು, ಅದನ್ನು ಅಲ್ಲಿಗೆ ಅವನು ಮಸೀದಿ ಯಾಕೆ ಕಟ್ತಾವನೆ ಅಂತೇಳಿ ಅದೇ ಹೇಳೋದು ಬಿಟ್ಬಿಟ್ಟು ಹಿಂದೂಗಳು ದೇವಸ್ಥಾನನೇ ಕಟ್ಟೋ ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ರೆ ಅರ್ಥ ಏನಿದೆ? ತಮ್ಮ ಹೆಸರು ಮಾಡಬಾಳ ಜಯರಾಮ್ ಅಂತ. ಓಕೆ, ಈಗ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ, ಬೆಂಗಳೂರು ರೂರಲ್ ಇಂದ ಯಾವ ಪಕ್ಷದವ್ರು ಎಂ ಪಿ ಆದ್ರೆ ಬೆಸ್ಟ್ ಸರ್? ಮೇಡಮ್, ನಾನು ಕಾಂಗ್ರೆಸ್ನವನು, ನಮ್ಮ ಕಾಂಗ್ರೆಸ್ನವರು ಎಂ ಪಿ ಕ್ಯಾಂಡಿಡೇಟು ಡಿ ಕೆ ಸುರೇಶ್ ಅವ್ರಿಗೆ ಗೆಲ್ಲಬೇಕು, ಕಾಂಗ್ರೆಸ್ ಗೆಲ್ಲಬೇಕು. ಈ ಬಾರಿ ಹೇಗಾದ್ರೂ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಲೇಬೇಕು ಅಂತ ಬಿಜೆಪಿ ಅವರು ಜೆ ಡಿ ಎಸ್ ಅವರು ಪ್ಲಾನ್ ಮಾಡ್ಕೊಳ್ತಿದ್ದಾರಂತೆ, ನಿಜಕ್ಕೂ ಸೋಲ್ಸಕ್ ಆಗತ್ತಾ ಹೇಗೆ? ನೋಡಿ ಮೇಡಮ್, ನಿನ್ನೆ ತಾನೇ ರಿಸಲ್ಟ್ ಬಂದಿದೆ. ಬಿಜೆಪಿ ಅವರು ಜೆ ಡಿ ಎಸ್ನವರು ವಿಧಾನಸೌಧದಲ್ಲಿ ಏನು ಮಾಡಿದ್ರು, ಅವರು ಸಕ್ಸಸ್ ಆಗಲಿಲ್ಲ. ಅದಕ್ಕೆ ಮೊದಲು ಅವ್ರದ್ದೊಂದು ಟ್ರಯಲ್ಲು ನಮ್ಮ ಎಮ್ ಎಲ್ ಸಿ ಪುಟ್ಟಣ್ಣವ್ರ ಚುನಾವಣೆಯಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಜೊತೆಯಾದರು, ಅವ್ರನ್ನೂ ಸೋಲ್ಸೋಕ್ಕಾಗಲಿಲ್ಲ. ಕಾಂಗ್ರೆಸ್ ಇಲ್ಲಿ ಸದೃಢವಾಗಿದೆ, ಕಾಂಗ್ರೆಸ್ಸು ಸೋಲ್ಸೋಕ್ಕೆ ಏನಾದರೂ ಒಂದು ಶಕ್ತಿ ಇದೆ. ಕಾಂಗ್ರೆಸ್ನವ್ರು ಬಿಟ್ಟರೆ ಬಿ ಜೆ ಪಿ ಅವರು ದಳದವ್ರಿಗೆ ಕಾಂಗ್ರೆಸ್ನವ್ರು ಸೋಲ್ಸೋ ಶಕ್ತಿ ಇಲ್ಲ. ಅಂದರೆ ಎಮ್ ಎಲ್ ಸಿ ಮತ್ತು ರಾಜ್ಯಸಭಾ ಚುನಾವಣೆಯಲ್ಲಿ ಏನು ಮೈತ್ರಿ ವರ್ಕೌಟ್ ಆಗಿಲ್ಲ, ಹಾಗೆ ಲೋಕಸಭಾ ಚುನಾವಣೆಯಲ್ಲೂ ವರ್ಕೌಟ್ ಆಗಲ್ಲ ಅಂತ? ಖಂಡಿತ ಆಗಲ್ಲ ಮೇಡಮ್. ಇಲ್ಲಿ ಕಾಂಗ್ರೆಸ್ಸು ಸುರೇಶ್ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡೋರೇ, ಜನಮಾನಸದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಬ್ಬ ಮತದಾರರಲ್ಲಿ ಎಂ ಪಿ ಅಂದ್ರೆ ಏನು ಅಂತ ಈ 28 ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ ಡಿ ಕೆ ಸುರೇಶ್ ಅವರು. ಓಕೆ, ಬಟ್ ಸಾಕಷ್ಟು ಜನರನ್ನ ಮಾತಾಡಿಸಿದಾಗ ಎಲ್ಲೋ ಒಂದು ಕಡೆ ಡಿ ಕೆ ಸುರೇಶ್ ಅವರ ಬಗ್ಗೆ ಅಸಮಾಧಾನ ಇತ್ತು, ಕೆಲಸಗಳನ್ನ ಮಾಡಿಸಿಲ್ಲ ಅಂತ, ನಿಜ ಹೌದಾ ಹೇಗೆ ಸರ್? ಮೇಡಮ್, ನಾನು ಚಂದ್ರಶೇಖರ್ ಮೂರ್ತಿ ಅವರು ಲೋಕಸಭಾ ಸದಸ್ಯರಾಗಿದ್ದಾಗಿದ್ದ ನನಗೆ 67 ವರ್ಷ ವಯಸ್ಸು. ನಾವು ಇಲ್ಲಿ ಜಾಫರ್ ಶರೀಫ್ ಅವರು ಇಲ್ಲಿ ಲೋಕಸಭಾ ಸದಸ್ಯರಾಗಿದ್ದರು, ಅವತ್ತಿಂದ ನೋಡ್ಕೊಂಬಂದಂಥವ್ರು, ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ನೀಡಿರುವಂಥ, ಪ್ರತಿಯೊಬ್ಬರ ಕಷ್ಟ ಸುಖ ಕೇಳಿರುವಂಥ ಒಬ್ಬ ಲೋಕಸಭಾ ಸದಸ್ಯರಿದ್ದರೆ ಡಿ ಕೆ ಸುರೇಶ್ ಅವರು. ಅವ್ರ ಕಡೆ ಅವ್ರ ಇತಿಮಿತಿನಲ್ಲಿ ನೋಡಿ, ಈ ಲೋಕಸಭಾ ಸದಸ್ಯರು 3 ಅವಧಿಗೆ ಎಂ ಪಿ ಆದರು, ಸರ್ಕಾರ ನಮ್ಮದಿಲ್ಲ, ವಿರೋಧ ಪಕ್ಷಗಳು ಬಿ ಜೆ ಪಿ ಸರ್ಕಾರ ಅಲ್ಲಿದೆ, ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಏನೇನು ಅನುದಾನ ತರಬೋದು, ಏನೇನು ಅವ್ರ ಶಕ್ತಿ ಮೀರಿ ಕೆಲಸ ಮಾಡಿದಂಥ ಒಬ್ಬ ನಿಸ್ಪೃಹ ಪ್ರಾಮಾಣಿಕ ದಕ್ಷ ಲೋಕಸಭಾ ಸದಸ್ಯರು ಅಂದರೆ ನಮ್ಮ ಡಿ ಕೆ ಸುರೇಶ್ ಅವರು. ಅವ್ರು ಸೋಲ್ಸಕ್ಕೆ ಸಾಧ್ಯ ಆಗಲ್ಲ ಮೇಡಮ್. ಓಕೆ, ಈಗ ಮೈತ್ರಿ ಅಭ್ಯರ್ಥಿಯಾಗಿ ಸಿ ಪಿ ಯೋಗೇಶ್ವರ್ ಅವರು ಕಣಕ್ಕಿಳಿತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ, ಸೊ ಪ್ರಬಲ ಪ್ರತಿಸ್ಪರ್ಧಿ ಅನ್ಸುತ್ತಾ ಹೇಗೆ? ಮೇಡಮ್, ಕಳೆದ ಬಾರಿನೂ ಅವರೇ ಅಭ್ಯರ್ಥಿ ಅಂದರು, ಅವರೇ ಎದುರಿದ್ರು, ಯಾರೋ ಒಬ್ಬರನ್ನ ಅಮಾಯಕ ನಿಲ್ಲಿಸಿದ್ರು. ಈಗ ಅವರೆಲ್ಲ ಯಡಿಯೂರಪ್ಪರೇ ಕ್ಯಾಂಡಿಡೇಟ್ ಆಗಲಿ ಇಲ್ಲಿ, ನಮ್ಗೆ ಭಾಳ ಸಂತೋಷ. ಈಗ ಸಿ ಎಸ್ ಮಂಜುನಾಥ್ ಅವರು ಡಾಕ್ಟರ್ ನಿಲ್ಲಿಸ್ತೀವಿ, ಅವರು ಕೂಡ ಹಿಂದೆ ಸರಿದಿದ್ದಾರೆ ಬೆಂಗಳೂರು ರೂರಲ್ಲಿಂದ ಅನ್ನೋ ಮಾತು, ಹಾಗಾಗಿ ಯೋಗೇಶ್ವರ್ ಅವರ ಹೆಸರು ಮಾತ್ರ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಮೇಡಮ್, ಯಾರು ಬಂದರೂ ಇಲ್ಲಿ ಕಾಂಗ್ರೆಸ್ಗೆ, ನಾನು ಹೇಳಿದ್ನಲ್ಲ, ಕಾಂಗ್ರೆಸ್ ಸೋಲ್ಸೋ ಶಕ್ತಿ ಇರೋದು ಕಾಂಗ್ರೆಸ್ನವ್ರಿಗೆ ಮಾತ್ರ, ಬಿ ಜೆ ಪಿ ಅವ್ರಿಗೆ ಜೆ ಡಿ ಎಸ್ನವ್ರಿಗೆ ಕಾಂಗ್ರೆಸ್ ಪಕ್ಷದವ್ರನ್ನ ಸೋಲ್ಸೋ ಶಕ್ತಿ ಇಲ್ಲ. ಓಕೆ, ಈಗ 28 ಲೋಕಸಭಾ ಕ್ಷೇತ್ರದಲ್ಲಿ ಹಾಗಾದ್ರೆ ಕಾಂಗ್ರೆಸ್ ಅವರು ಎಷ್ಟು ವಿನ್ ಆಗ್ಬೋದು, ಮೈತ್ರಿ ಎಷ್ಟು ವಿನ್ ಆಗ್ಬೋದು ಸರ್? ನಾವು ಬೇರೆ ಕ್ಷೇತ್ರದ ಬಗ್ಗೆ ನಾವು ಮಾತಾಡೋಷ್ಟು ದೊಡ್ಡವರಲ್ಲ. ಸದ್ಯದ ಈಗ ಮತದಾರರ ಒಲವು ಅದೆಲ್ಲ ನೋಡಿದಾಗ ಎಷ್ಟು ಬರ್ಬೋದು ಅನ್ಸುತ್ತೆ? ಮೇಡಮ್, ಈ ಸರಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ನಾವು ಜನ ನೋಡಿದ್ದೀವಿ, ಅವರ ಸುಳ್ಳು ಆಶ್ವಾಸನೆಗಳನ್ನ, ಮೋದಿ ಅವರ ಸುಳ್ಳು ಆಶ್ವಾಸನೆಗಳನ್ನ ಸಾಕಷ್ಟು ಕೇಳಿದ್ದೀವಿ. ಅವ್ರಿಗೆ ಸರಿ ನಮ್ಮ ಜನ ಮಣೆ ಹಾಕಲ್ಲ. ಕಳೆದ ಲೋಕಸಭಾ ಕ್ಷೇತ್ರ ಚುನಾವಣೆಯಲ್ಲಿ 26 ಕ್ಷೇತ್ರದಲ್ಲಿ ಅವ್ರು ಗೆದ್ದರು. ಒಂದರಲ್ಲಿ ಹಾಸನದಲ್ಲಿ ಜೆ ಡಿ ಎಸ್ ಗೆಲ್ತು, ಮಂಡ್ಯದಲ್ಲಿ ಸುಮಲತಾ ಅವ್ರು ಗೆದ್ದರು. ಈ 26 ಜನ ಏನು ಮಾಡಿದ್ರು ಅಂತ ಜನ ಗಮನಿಸ್ತಾವ್ರೆ. ಇವತ್ತು ನಮಗೆ ಬರುವಂಥ ಜಿ ಎಸ್ ಟಿ ಪಾಲು, ನಮಗೆ 35% ಜಿ ಎಸ್ ಟಿ ಪಾಲು ಬರಬೇಕಾಯಿತು, ಕಳೆದ 8 ವರ್ಷದಿಂದ ಕೊಡ್ತಾ ಇಲ್ಲ. ನಿಮ್ಮಲ್ಲಿ 29 ರೂಪಾಯಿಗೆ ನ್ಯಾಷನಲ್ ಎನ್ ಪಿ ಸಿ ಅಕ್ಕಿ ಕೊಡ್ತೀವಿ ಅಂತ ಹೇಳ್ತೀರಾ, ನಾವು 34 ರೂಪಾಯಿ ಕೊಡ್ತೀವಿ ಅಂತ ನಮ್ಮ ರಾಜ್ಯ ಸರ್ಕಾರದವರು ಸಿದ್ದರಾಮಯ್ಯನವರು ನಿಮ್ಮ ಹತ್ರ ಬಂದು ಕೇಳಿದ್ರೆ ನೀವು ಕೊಡಲ್ಲ. ಈ ಮಲ್ತಾಯಿ ಧೋರಣೆ ನೀವು ಮಾಡ್ತಾ ಇರತಕ್ಕಂಥದ್ದು ಎಲ್ಲ ನಮ್ಮ ಮತದಾರರಿಗೆ ಅರ್ಥ ಆಗಿದೆ. ಇವರ ಮೊಸಳೆ ಕಣ್ಣೀರಾಗಲಿ, ಇವ್ರು ಕೊಡೋವಂಥ ಸುಳ್ಳು ಭಾವನೆ ಭರವಸೆಗಳಾಗಲಿ, ಇವ್ಯಾವ ವರ್ಕೌಟ್ ಆಗಲ್ಲ. ಈ ರಾಮ ಮಂದಿರ ಈ ಖಂಡಿತ ಅದು ವರ್ಕೌಟ್ ಆಗಲ್ಲ. ನಮ್ಮ ಈ ದೇಶ ಹುಟ್ಟದಾಗಲೇ, ಪ್ರಪಂಚ ಸೃಷ್ಟಿಯಾದಾಗಲೇ, ಕರ್ನಾಟಕದಲ್ಲಿ ನಮ್ಮ ಮಾಗಡಿ ತಾಲೂಕಿನಲ್ಲಿ ಈ ವಿಧಾನಸಭಾ ಲೋಕಸಭಾ ಕ್ಷೇತ್ರ ಪ್ರತಿಯೊಂದು ಊರಿನಲ್ಲೂ ರಾಮ ಮಂದಿರ ಇದೆ. ನಾವು ರಾಮನ ಭಕ್ತರು. ನಾನು ಜಯರಾಮ್ ಅಂತ, ನನ್ನ ಹೆಸರಲ್ಲಿ ರಾಮ ಇದೆ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಹೆಸರಲ್ಲಿ ರಾಮ ಇದೆ. ಈಗೇನು ಇವರು ಹೊಸದಾಗಿ ರಾಮನ ಸೃಷ್ಟಿ ಮಾಡಿಲ್ಲ, ಇವರು ದೇವ್ರ ಹೆಸರು ಹೇಳ್ಕೊಂಡು ಓಟ್ ಕೇಳೋದು, ಅದು ಈ ಸಾರಿ ವರ್ಕೌಟ್ ಆಗಲ್ಲ ಅಂತ ನಾನು. ಮೋದಿ ಅಲ್ಲೇ ಇಲ್ವಾ ಹಾಗಾದ್ರೆ ರಾಜ್ಯದಲ್ಲಿ? ಖಂಡಿತ. ಯಾರೋ ನನ್ನ ಮಗಳು ಕೇಳ್ತಾಳೆ ನನ್ನ ಮನೆಯಲ್ಲಿ, ನಾನು ಮೋದಿ ಅಭಿಮಾನಿ. ಅಭಿಮಾನ ಇರ್ಬೋದು, ಆದರೆ ನನ್ನ ಮಗಳು ನನ್ನ ವಿರುದ್ಧವಾಗಿ ಓಟ್ ಹಾಕಲ್ಲ. ಅಲೆ ಈ ಸಾರಿ ಅದು ಅಲೆ
ಕೆಲಸ ಆಗಲ್ಲ. ಸ್ಟೇಟ್ ಅಲ್ಲಿ ಈಗ ಕಾಂಗ್ರೆಸ್ ಗವರ್ಮೆಂಟ್ ಇದೆ ಅಧಿಕಾರದಲ್ಲಿ, ಹೇಗಿದೆ ಅದರ ಆಡಳಿತ ವೈಖರಿ? ಸಿದ್ದರಾಮಯ್ಯ ಅವರು ಹೇಗೆ ಆಡಳಿತ ನಡೆಸ್ತಿದ್ದಾರೆ? ನಾನು ಒಬ್ಬ ತಾಲೂಕು ಪಂಚಾಯತಿ ಸದಸ್ಯ ಆಗಿದ್ದವನು. ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕಾದ್ರೆ ತೆರಿಗೆ ಹಣದಿಂದನೇ ಅಭಿವೃದ್ಧಿ ಕೆಲಸ ಮಾಡುವಂಥದ್ದು. ಇವತ್ತು ರಸ್ತೆ, ಕುಡಿಯೋ ನೀರು, ಸಾರಿಗೆ ವ್ಯವಸ್ಥೆ, ಆಸ್ಪತ್ರೆ, ಶಾಲಾ ಸ್ಕೂಲು ಇದೆಲ್ಲ ಅಭಿವೃದ್ಧಿ ಆಗಿವೆ. ಇವತ್ತು ಸಾಕಷ್ಟು ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ ಆಗಿದೆ. ಇವತ್ತು ಸಿದ್ದರಾಮಯ್ಯನವರ ದೂರದೃಷ್ಟಿ ಏನಿತ್ತು, ನಮ್ಮ 5 ಗ್ಯಾರಂಟಿಗಳು ಕೊಟ್ಟರಲ್ಲ, 5 ಗ್ಯಾರಂಟಿಗಳಿಗೆ 55,000 ಕೋಟಿ ರೂಪಾಯಿನ ನಾವು ವೆಚ್ಚ ಮಾಡ್ತಾ ಇದ್ದೀವಿ. ಇದರಿಂದ ಈ ವರ್ಷದಲ್ಲಿ ಒಂದಿಷ್ಟು ಕುಂಠಿತ ಆಗಿರ್ಬೋದು. ನಮ್ಗೆ ರಸ್ತೆ ಇದೆಯಲ್ಲ, ರಸ್ತೆ ಅವಶ್ಯಕತೆ ಈ ತಕ್ಷಣಕ್ಕಿಲ್ಲ. ನಮ್ಮ ಕುಡಿಯೋ ನೀರು ಇದೆಯಲ್ಲ, ಅದರ ಅವಶ್ಯಕತೆ ಇಲ್ಲ. ಇವತ್ತು ಉಚಿತವಾಗಿ ವಿದ್ಯುತ್ ಕೊಡ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲೇ ಮೊದಲನೇ ವಿದ್ಯುತ್ ಕೊಡ್ತಾ ಇಲ್ಲ, ಬೇರೆ ರಾಜ್ಯಗಳಲ್ಲೂ ಕೊಟ್ಟು ಅದರ ಟ್ರಯಲ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ಜನ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಕೊಡ್ತಾ ಇದ್ದೀವಿ. ಇವತ್ತು ನೆಮ್ಮದಿಯಾಗಿದ್ದಾರೆ. 2,000 ರೂಪಾಯಿ ಅವರಿಗೆ ಸರ್ಕಾರದ ಹಣ ಬಂದಾಗ ಇನ್ನೊಬ್ಬರ ಹತ್ರ ಸಾಲ ಮಾಡೋವಂಥದ್ದಾಗಲಿ, ಮೂಗುಬಟ್ಟನ ಒತ್ತೆ ಇಡೋವಂಥದ್ದು, ಕಿವಿ ಓಲೆನಾಟ ಒತ್ತೆ ಇಟ್ಟು ತಮ್ಮ ಮಕ್ಕಳಿಗೆ ಪುಸ್ತಕ ಹಂಚಕ್ಕೆ ಕಷ್ಟ ಇತ್ತು. ಗ್ಯಾರಂಟಿಗಳು ಒಳ್ಳೇದಾ ಕೆಟ್ಟದ್ದಾ ಹೇಗೆ ಸರ್? ನಿಜಕ್ಕೂ ಜನಕ್ಕೆಲ್ಲ ತಲುಪ್ತಾ ಇದೆಯಾ, ಬಡವರಿಗೆ ಸಹಾಯ ಆಗ್ತಿದ್ಯಾ? ಇದು ಯಾರು ಮಧ್ಯವರ್ತಿಗಳ ಮೂಲಕ ಕೊಡ್ತಾ ಇಲ್ಲ. ಅವ್ರ ಅಕೌಂಟ್ಗೆ 2,000 ರೂಪಾಯಿ ಹೋಗ್ತಾ ಇದೆ, ಮತ್ತು ಅಕ್ಕಿ ದುಡ್ಡು ಅವ್ರ ಅಕೌಂಟ್ಗೆ ಹೋಗ್ತಾ ಇದೆ. ನಮ್ಗೆ ಅಕ್ಕಿ 5 ಕೆಜಿ ಮಾತ್ರ ಕೊಡ್ತಾವ್ರೆ, ಇನ್ನು 5 ಕೆಜಿ ಅಕ್ಕಿನ ಅವ್ರ ಅಕೌಂಟ್ಗೆ, ಒಬ್ಬ ವ್ಯಕ್ತಿಗೆ 175 ರೂಪಾಯಿ ಅವ್ರ ಅಕೌಂಟ್ಗೆ ಹಾಕ್ತಾ ಇದ್ವಿ. ಮತ್ತು ವಿದ್ಯುತ್ತು, ಯಾರು 200 ಯೂನಿಟ್ ಕಡಿಮೆ ಯೂಸ್ ಮಾಡ್ತಾವ್ರೆ ಅವ್ರಿಗೆ ನೇರವಾಗಿ ಬಿಲ್ಲಲ್ಲಿ 0 ಬಿಲ್ ಬರ್ತಾ ಇದೆ. ಇದು ಎಲ್ಲಿ ಯಾರಿಗೆ ತಲುಪ್ತಾ ಇಲ್ಲ? ಇವತ್ತು ಟೀಕೆ ಮಾಡೋರಷ್ಟೇ. ಯಾರ್ಯಾರು ಹೆಚ್ಚು ಬಿಜೆಪಿಯವ್ರು ಹೇಳ್ತಾರೆ ಎಲ್ಲ ಜನರಿಗೆ ಫ್ರೀ ಆಗಿ ಕೊಟ್ಟರೆ ಜನರು ಸೋಮಾರಿ ಆಗ್ತಾರೆ ಅಂತ. ಇವತ್ತಿನ ಪೇಪರ್ಗಳಲ್ಲಿ ಇದೆಯಲ್ಲ ಮೋದಿ ಗ್ಯಾರಂಟಿ, ಏನು ಗ್ಯಾರಂಟಿ? ಸುಳ್ಳು ಹೇಳೋದೇ ಗ್ಯಾರಂಟಿ ಖಂಡಿತ. ಈ ಮೋದಿ ಗ್ಯಾರಂಟಿ ಅಂತ ಯಾಕೆ ಇದು ಬಿಂಬಿಸ್ತಾ ಇದ್ದೀರಾ? ಮೋದಿದು ಏನು ಗ್ಯಾರಂಟಿ? ನೀವು ಹೇಳ್ತಾ ಇದ್ದೀರಲ್ಲ ಜನಧನ್ ಮೋದಿ ಗ್ಯಾರಂಟಿ, ಮತ್ತು ರೈತರ ಖಾತೆಗೆ ನಾವು ನೇರ ಹಣ ಕೊಡ್ತಾ ಇದ್ದೀವಿ ಗ್ಯಾರಂಟಿ, ಏನು ಗ್ಯಾರಂಟಿ ಮೇಡಮ್ ಅದು? ಬಟ್ ಈಗ ಗ್ಯಾರಂಟಿಗಳಿಂದಾಗಿ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿದೆ ಅನ್ನೋದನ್ನ ಒಪ್ಕೊಳ್ತಿರಲ್ವಾ? ಖಂಡಿತ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದಾವೆ ಮೇಡಮ್. ಆದರೆ ನಿರೀಕ್ಷೆಗೆ ಇತ್ತಲ್ಲ, ಈ ಗ್ಯಾರಂಟಿಗಳಿಗೆ ಮೊದಲಿತ್ತಲ್ಲ. ಯಾರೋ ಒಬ್ಬ ಕಾಂಟ್ರಾಕ್ಟ್ರು ಅದು ದುಡ್ಡು ಹೊಡಿತಾ ಇದ್ದವನು, ಅಥವಾ ಯಾವುದೋ ಯೋಜನೆಗಳಿಗೆ 1,000,000,000 ಕೋಟಿ, ಇವತ್ತು ಎತ್ತಿನೊಳಗೆ 1,000,000,000 ಕೋಟಿ ಕೊಟ್ಟಿದ್ದೀವಿ, ಅದು ಆಗಿಲ್ಲ. ಇಂಥ ಬೃಹತ್ ಯೋಜನೆಗಳಿಗೆ ನಾವು 1,000,000,000 ಕೋಟಿ ಕೊಡ್ತಾ ಇದ್ದೋ ಕೊಟ್ಟಿದ್ದೀವಿ, ಆ ಕೆಲಸ ಇನ್ನೂ ಪೂರ್ಣ ಆಗಿಲ್ಲ. ಇವತ್ತು ನಾವು 5 ಗ್ಯಾರಂಟಿಗಳ ಮುಖಾಂತರ ಸ್ತ್ರೀ ಸಾಮಾನ್ಯರಿಗೆ ಅವ್ರ ಕಷ್ಟಕ್ಕೆ ಅವ್ರ ನೇರವಾಗಿ ಸರ್ಕಾರ ಅವ್ರ ಮನೆ ಬಾಕಲಿಗೆ ಹೋದರೆ ನಿಮ್ಮ BJP ಅವರು ಈ ಗ್ಯಾರಂಟಿಯಿಂದ ಈ ದೇಶ, ಈ ರಾಜ್ಯ ಪಾತಾಳ ತುಳಿತು ಅಭಿವೃದ್ಧಿ ಆಯ್ತಲ್ಲ, ಇದು ಅವರ ಬೊಗಳೆ ಮಾತಷ್ಟೇ. ಖಂಡಿತ ಜನ ಸ್ಪಂದಿಸ್ತಾರೆ. ನಾವು ಸ್ತ್ರೀ ಸಾಮಾನ್ಯರ ಜೊತೆನಲ್ಲಿದ್ದೀವಿ, ಸ್ತ್ರೀ ಸಾಮಾನ್ಯರ ಜೊತೆಯಲ್ಲಿ ಹೋರಾಟ ಮಾಡ್ತೀವಿ. ನಾನೊಬ್ಬರು ಯಾರೋ ಅಜ್ಜ ಬ್ಯಾಗ್ ಹಿಡ್ಕೊಂಬಂದಾಗ ನೀವು ಯಾರಿಗೆ ತಾಯಿ ಸರಿ ಓಟು ಕಾಂಗ್ರೆಸ್ಗೆ? ನಮ್ಗೆ ಇವತ್ತು ಇದಿಷ್ಟೆಲ್ಲ ಸಹಾಯ ಕಾಂಗ್ರೆಸ್ ಸರ್ಕಾರದವ್ರು ಮಾಡೋರು ಹೇಳ್ತಾ ಇದ್ದಾರಲ್ಲ ಜನ. ಸರ್, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಅವ್ರು ನಮ್ಮ ಪಕ್ಷದವರಲ್ಲ, ಅವ್ರು ನಮ್ಮ ದೇಶದ ಪ್ರಧಾನಿ, ಅವ್ರ ಬಗ್ಗೆ ಅತ್ಯಂತ ಗೌರವ ಇದೆ. ಅವ್ರ ಬಗ್ಗೆ ಪ್ರಧಾನಿಯವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ. ರಾಹುಲ್ ಗಾಂಧಿ ಅವ್ರ ಬಗ್ಗೆ? ರಾಹುಲ್ ಗಾಂಧಿ ನಮ್ಮ ನಾಯಕ, ಅವ್ರ ತಾತ ಪ್ರಧಾನಿ ಆಗಿದ್ದರು, ಅವ್ರ ತಾಯಿ ಪ್ರಧಾನಿ ಆಗಿದ್ದರು, ಅವ್ರ ಅಪ್ಪ ಪ್ರಧಾನಿ ಆಗಿದ್ದರು. ಇವರು ಒಬ್ಬ ಪ್ರಬುದ್ಧ ರಾಜಕಾರಣಿ. ಇವತ್ತು ಅವ್ರ ಬಗ್ಗೆ ಜನಸಾಮಾನ್ಯರು, ವಿರೋಧ ಪಕ್ಷದವರು ಅವ್ರನ್ನ ಟೀಕೆ ಮಾಡಬೇಕು, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಕು. ಅವರು ನಮ್ಮ ನಾಯಕ, ನಮ್ಮ ಪಕ್ಷದ ನಾಯಕ. ಅವರ ಏನು ಇವತ್ತು ದೇಶದಲ್ಲಿ ಬದಲಾವಣೆಗಳನ್ನ ಜನ ಕೇಳ್ತಿರ್ತಾರೆ, ಹಂಗಾಗಿ ಅವರು ಪ್ರಧಾನಿ ಆಗುವಂಥ ಶಕ್ತಿ ಆಗಲ್ಲ. ಈ ಸಾರಿ ಅದಕ್ಕೆ ಒಂದು ಅವಕಾಶ ಇದೆ ಅಂತ ನಾನು ಭಾವನೆ ಮಾಡಿದ್ದೀನಿ.